ಕರ್ನಾಟಕ ರಾಜರು ಆಳ್ತಾ ಇದ್ದಂತಹ ಕಾಲದಲ್ಲಿ ಇಂಟಿಗ್ರೇಷನ್ ಆಗೋ ಮುಂಚೆ, ಅಂದರೆ ಎಲ್ಲ ಪ್ರದೇಶಗಳನ್ನು ಒಗ್ಗೂಡಿಸಿ ಒಂದು ರಾಜ್ಯ ಆಗೋದಕ್ಕೂ ಮುಂಚೆ, ಹಲವಾರು ಪ್ರದೇಶಗಳಾಗಿ ಸರಿಯಾಗಿ ಅರೇಂಜ್ ಆಗದೆ ಸ್ಪ್ರೆಡ್ ಆಗಿರತ್ತೆ. 18th century ಸಮಯದಲ್ಲಿ ಬ್ರಿಟಿಷರು ತಮ್ಮ ಪೊಲಿಟಿಕಲ್ ಸುಪ್ರಮಸಿ, ಅಂದರೆ ರಾಜಕೀಯ ಅಧಿಕಾರವನ್ನು ಭದ್ರ ಮಾಡಿಕೊಳ್ಳೋದ್ರ ಜೊತೆಗೆ ತಮ್ಮ ಪ್ಲ್ಯಾನ್ ಪ್ರಕಾರ ಭಾರತೀಯರನ್ನ ಟ್ರೇಡ್ ಆ್ಯಂಡ್ ಅಗ್ರಿಕಲ್ಚರ್, ಅಂದರೆ ವ್ಯಾಪಾರ ಹಾಗೂ ವ್ಯವಸಾಯ ಭಾಗಗಳಲ್ಲಿ ತೀವ್ರವಾಗಿ ಕೆಲಸ ಮಾಡಿಸ್ತಾರೆ. ಸಾಮಾನ್ಯ ಜನರ ಜೊತೆಗೆ ಸ್ಥಳೀಯ ರಾಜರುಗಳಿಗೆ ಕೂಡ ತಮ್ಮ ಆಡಳಿತ ಯಾವಾಗ ಕುಸಿಯುತ್ತೋ ಅಂತ ಭಯದಲ್ಲೇ ಬದುಕ್ತಾ ಇರ್ತಾರೆ. ಇದರಿಂದ ರೆಬೆಲಿಯನ್ಸ್, ಅಂದರೆ ಸ್ವಾತಂತ್ರ್ಯ ಹೋರಾಟಗಾರರು, ಸೋಲ್ಜರ್ಸ್ ಹಾಗೂ ಹಲವಾರು ಜನರು ಬ್ರಿಟಿಷರ ವಿರುದ್ಧ ತಿರುಗಿ ಬೀಳ್ತಾರೆ. ಆರಂಭದಲ್ಲಿ ರಾಜರು ಹಾಗೂ ಜಮೀನ್ದಾರ್ಗಳು ಬ್ರಿಟಿಷರ ಆಡಳಿತವನ್ನು ಒಟ್ಟಾಗಿ ಸೇರದೆ ಸಪ್ರೇಟಾಗಿ ವಿರೋಧಿಸ್ತಾರೆ. ಆದರೆ ಯಾವಾಗ ಹೈದರಾಲಿ ಹಾಗೂ ಅವರ ಮಗನಾದ ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ತಮ್ಮ ಮೈಸೂರು ಸಾಮ್ರಾಜ್ಯವನ್ನು ಬಳಸಿ ಸ್ಟ್ರಾಂಗ್ ಆಗಿ ಅಪೋಸ್ ಮಾಡ್ತಾರೋ, ಆಗ ಹೋರಾಟ ತುಂಬಾ ಬಲಿಷ್ಠವಾಗತ್ತೆ. ಇದರಿಂದ 1761 1799 ಪೊಲಿಟಿಕಲ್ ಡೆವಲಪ್ಮೆಂಟ್ಸ್, ಅಂದರೆ ಹೆಚ್ಚು ರಾಜಕೀಯ ಬೆಳವಣಿಗೆ ಕರ್ನಾಟಕದಲ್ಲಿ ಶುರುವಾಗತ್ತೆ. ಹದಿನೆಂಟನೇ ಶತಮಾನವನ್ನು ಭಾರತದ ಇತಿಹಾಸದಲ್ಲಿ ಹಲವಾರು ಕಾರಣಗಳಿಂದ ಸೆಂಚುರಿ ಆಫ್ ಪೊಲಿಟಿಕಲ್ ಪ್ರಾಬ್ಲಮ್ಸ್, ಅಂದರೆ ರಾಜಕೀಯ ಕುಸಿತದ ಶತಮಾನ ಎಂದು ಕರೆಯಲಾಗ್ತಾ ಇತ್ತು. ಇಬ್ಬರು ದೊಡ್ಡ ರಾಜರುಗಳ ಮರಣ ಕರ್ನಾಟಕ ರೂಲರ್ಸನ್ನು ವೀಕ್ ಮಾಡಿತ್ತು. ಮೊದಲನೇದಾಗಿ ಮೈಸೂರಿನ ರಾಜರಾದ ಚಿಕ್ಕದೇವರಾಜ ಒಡೆಯರ್ 1704 ಇಸ್ವಿನಲ್ಲಿ ಮೃತಪಟ್ಟರು. ಇದರಿಂದ ಮುಂದಿನ ರಾಜ ಯಾರಾಗಬೇಕೆಂಬ ಕನ್ಫ್ಯೂಷನ್ ಶುರುವಾಗಿ ಮೈಸೂರಿನ ಪೊಲಿಟಿಕಲ್ ಸಿಸ್ಟಮ್ ಕೂಡ ವೀಕ್ ಆಗುತ್ತೆ. ಎರಡನೇದಾಗಿ ಮೊಘಲ್ ರಾಜರಾದ ಔರಂಗಜೇಬ್ 1707 ಇಸ್ವಿನಲ್ಲಿ ಮೃತಪಡ್ತಾರೆ. ಇದರಿಂದ ಮೊಘಲ್ ಸಾಮ್ರಾಜ್ಯ ವೀಕ್ ಆಗೋದ್ರ ಜೊತೆಗೆ ಅವರ ದಕ್ಷಿಣ ಭಾರತ ಹಾಗೂ ಕರ್ನಾಟಕ ಪ್ರದೇಶದ ಮೇಲಿನ ಪೊಲಿಟಿಕಲ್ ಕಂಟ್ರೋಲನ್ನು ಕೂಡ ಕಳ್ಕೊಳ್ತಾರೆ. ಇಂಥ ಕ್ರಿಟಿಕಲ್ ಸ್ಟೇಜಲ್ಲಿ ಒಬ್ಬ ಸಾಮಾನ್ಯ ಯೋಧನಾಗಿದ್ದ ಹೈದರಾಲಿ ಮೈಸೂರಿನ ಕಮಾಂಡರ್ ಇನ್ ಚೀಫ್, ಅಂದರೆ ಮೈಸೂರು ಆರ್ಮಿಯ ಮುಖ್ಯ ನಾಯಕನಾಗಿ ಬೆಳೆದು ದೇವನಹಳ್ಳಿಯನ್ನು ಅಟ್ಯಾಕ್ ಮಾಡಿ ಆರ್ಕಟ್ನ ನಿಜಾಮ್ ಮೇಲೆ ಮಿಲಿಟರಿ ಆ್ಯಕ್ಷನ್ ತಗೊಳ್ಳೋದ್ರಲ್ಲಿ ಕೂಡ ಯಶಸ್ವಿಯಾಗ್ತಾರೆ. ಇದರಿಂದ ತಮ್ಮ ಸೇನೆ ಹಾಗೂ ಜನರ ಪ್ರೀತಿಯಿಂದ ನವಾಬ್ ಕೂಡ ಆಗ್ತಾರೆ. ಒಬ್ಬ ಸಾಮಾನ್ಯ ಸೈನಿಕನಾಗಿದ್ದ ಹೈದರಾಲಿ ಅವರ ವೈಶಿಷ್ಟವಾದ ಕತ್ತಿ ಬಳಕೆ ಹಾಗೂ ಅದರ ವೇಗ ಪ್ರವೀಣತೆಯಿಂದ ಮಿಲಿಟರಿ ಕಮಾಂಡರ್ ಇನ್ ಚೀಫ್ಸ್ ಅಂತ ಹೇಳಲ್ಪಡುವ ದಳವಾಯಿ ಹಾಗೂ ಕೃಷ್ಣರಾಜ ಒಡೆಯರ್ಗಿಂತಲೂ ಬಲಿಷ್ಠರಾಗಿದ್ದರು. ಅವರ ಬುದ್ಧಿವಂತಿಕೆ ಹಾಗೂ ಲೀಡರ್ಶಿಪ್ ಕ್ವಾಲಿಟೀಸಿಂದ ಇಡೀ ಮೈಸೂರಿನ ಅಡ್ಮಿನಿಸ್ಟ್ರೇಷನ್, ಅಂದರೆ ಇಡೀ ಮೈಸೂರಿನ ಆಡಳಿತವನ್ನು ನಡೆಸ್ತಾ ಇರ್ತಾರೆ. ಒಂದು ಕಡೆ ಆರ್ಕಟ್ನ ನವಾಬ್, ಮರಾಥಾಸ್ ಹಾಗೂ ಹೈದರಾಬಾದ್ನ ನಿಜಾಮ್ ಅಧಿಕಾರಕ್ಕಾಗಿ ಫೈಟ್ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಬ್ರಿಟಿಷ್ ಹಾಗೂ ಫ್ರೆಂಚ್ ಈ ಸಾಮ್ರಾಜ್ಯವನ್ನು ವಶಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ತಮ್ಮ ಟ್ರೆಡಿಷನಲ್ ವೆಪನ್ಸನ್ನು ಮಾಡ್ರನ್ ವೆಪನ್ಸಾಗಿ ಚೇಂಜ್ ಮಾಡಿ ಬ್ರಿಟಿಷರ ಮೇಲೆ ಸ್ಟ್ರಾಂಗ್ ಫೈಟ್ ಕೊಡೋದಕ್ಕೆ ದೊಡ್ಡ ಮಟ್ಟದಲ್ಲೇ ತಯಾರಿ ನಡೆಸಿರ್ತಾರೆ. ಮೈಸೂರಿನ ಆರ್ಮಿಯನ್ನು ಯುರೋಪಿಯನ್ ಆರ್ಮಿ ಸರಿಸಮವಾಗಿ ಟ್ರೈನ್ ಕೂಡ ಮಾಡಿರ್ತಾರೆ. ಮೊಟ್ಟ ಮೊದಲನೇ ಬಾರಿಗೆ ರಾಕೆಟ್ಸನ್ನು ಯುದ್ಧದಲ್ಲಿ ಬಳಕೆ ಮಾಡೋದ್ರಲ್ಲಿ ಹೈದರಾಲಿ ಹಾಗೂ ಟಿಪ್ಪು ಸುಲ್ತಾನ್ ಯಶಸ್ವಿಯಾಗ್ತಾರೆ. ಎಷ್ಟೋ ನವಾಬ್ಗಳು ಬ್ರಿಟಿಷರ ಮೇಲೆ ಯುದ್ಧ ಮಾಡಿ ತಮ್ಮ ಖಜಾನೆಯನ್ನು ಖಾಲಿ ಮಾಡಿಕೊಂಡಿರುವಾಗ ಅವರಿಗೆ ಹಲವಾರು ಅಗ್ರಿಮೆಂಟ್ಸ್ ಹಾಗೂ ಟ್ರೇಡ್ ಪ್ಲಾನ್ಸ್ ಕೊಡೋದ್ರ ಮೂಲಕ ಅವರ ಹಣಕಾಸನ್ನು ಹೆಚ್ಚಿಸೋದಕ್ಕೆ ಸಹಾಯ ಮಾಡ್ತಾರೆ. ಟೊಬ್ಯಾಕೋ ಹಾಗೂ ಸ್ಯಾಂಡಲ್ವುಡನ್ನು ನ್ಯಾಷನಲೈಸ್, ಅಂದರೆ ರಾಷ್ಟ್ರೀಕರಿಸೋದ್ರ ಜೊತೆಗೆ ತಮ್ಮ ಟ್ರೇಡ್ ಪ್ರಾಡಕ್ಟ್ಸ್, ಅಂದರೆ ವ್ಯಾಪಾರ ಉತ್ಪನ್ನಗಳನ್ನು ಪ್ರೈವೇಟ್ ಟ್ರೇಡ್ ಇಂದ ಗವರ್ನಮೆಂಟ್ ಕಂಟ್ರೋಲ್ನಲ್ಲಿ ಬರೋ ಹಾಗೆ ಚೇಂಜ್ ಮಾಡ್ತಾರೆ. ಇದ್ರ ಜೊತೆಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕಾಂಪೀಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಮೈಸೂರಿನ ಟ್ರೆಡಿಷನಲ್ ಆರ್ಟಿಫ್ಯಾಕ್ಟ್ಸ್, ಅಂದರೆ ಪಾರಂಪರೆಯ ಉಪಕರಣಗಳನ್ನು ಫ್ರೆಂಚ್ ಎಕ್ಸ್ಪರ್ಟ್ಸ್ನ ಕರೆಸಿ ಆರ್ಟಿಫ್ಯಾಕ್ಟ್ಸ್ನ ಕ್ವಾಲಿಟಿಯನ್ನು ಇಂಪ್ರೂವ್ ಕೂಡ ಮಾಡಿಸಲಾಗಿರುತ್ತೆ.
ದಕ್ಷಿಣ ಭಾರತದಲ್ಲಿ ಹೈದರ್ ಅಲಿ ಬಲಿಷ್ಠರಾಗ್ತಾ ಇರೋದನ್ನ ಸಹಿಸಲಾಗದೆ ಬ್ರಿಟಿಷ್, ಮರಾಥಾಸ್ ಹಾಗೂ ಹೈದರಾಬಾದ್ ನ ನಿಜಾಮ್ ಕೋಪಗೊಳ್ತಾರೆ. ಸೊ ಬ್ರಿಟಿಷರು ಹೈದರ್ ಅಲಿಯ ಪೊಲಿಟಿಕಲ್ ಟ್ರಿಕ್ಸ್ ಹಾಗೂ ಬುದ್ಧಿವಂತಿಕೆಯನ್ನು ತಿಳಿದು ಅವರನ್ನು ಡಿಫೀಟ್ ಮಾಡೋದಕ್ಕೆ ಹಲವಾರು ಪ್ಲಾನ್ಗಳನ್ನು ಮಾಡ್ತಾರೆ. ಯಾವಾಗ ಹೈದರ್ ಅಲಿ ಮರಾಥಾಸ್ ಹಾಗೂ ಹೈದರಾಬಾದ್ನ ನಿಜಾಮ್ ಸಪೋರ್ಟ್ ಕೇಳೋ ಪ್ರಯತ್ನದಲ್ಲಿ ಇರ್ತಾರೋ ಅದೇ ಸಮಯದಲ್ಲಿ ಬ್ರಿಟಿಷ್ ತಕ್ಷಣ ಮರಾಥಾಸ್ ಹಾಗೂ ನಿಜಾಮ್ರ ಜೊತೆ ಹೈದರ್ ಅಲಿ ವಿರುದ್ಧ ಟ್ರೈಪಾರ್ಟಿ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಇದನ್ನು ಕಂಡು ಹೈದರ್ ಅಲಿ ತಮ್ಮ ಬುದ್ಧಿವಂತಿಕೆಯಿಂದ ಈ ಮೂವರ ನಡುವೆ ಜಗಳ ಹಾಗೂ ಮನಸ್ತಾಪ ಬರೋ ಹಾಗೆ ಸ್ಟ್ರಾಂಗ್ ಸ್ಟ್ರಾಟಜಿ ಮಾಡೋದ್ರಲ್ಲಿ ಯಶಸ್ವಿಯಾಗ್ತಾರೆ. ನಿಧಾನವಾಗಿ ಆರ್ಕಾಟ್ನಲ್ಲಿ ಪೊಲಿಟಿಕಲ್ ಫೈಟ್ಸ್ಗಳು ಶುರುವಾಗತ್ತೆ. ಆರ್ಕಾಟ್ನ ನವಾಬ್ ಜೊತೆ ಬ್ರಿಟಿಷರ ಮೈತ್ರಿ ಒಪ್ಪಂದ ಇನ್ನೂ ಇದ್ದಾಗಲೇ ಹೈದರ್ ಅಲಿ ಹಾಗೂ ಹೈದರಾಬಾದ್ನ ನಿಜಾಮ್ ಒಟ್ಟಾಗಿ ಸೇರಿ ಆರ್ಕಾಟ್ನ 1767 ಅಟ್ಯಾಕ್ ಮಾಡ್ತಾರೆ. ಇದೇ ಕಾರಣಕ್ಕೆ ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಶುರುವಾಗತ್ತೆ. ಈ ಯುದ್ಧ ತಿರುಚನಾಪಳ್ಳಿ, ತಿರುವಣ್ಣಮಲೈ, ಅಂಬೂರ್ ಹಾಗೂ ಇತರ ಪ್ರದೇಶಗಳಲ್ಲಿ ನಡೆಯುತ್ತೆ. ಯಾವಾಗ ಬಾಂಬೆಯ ಬ್ರಿಟಿಷ್ ಆರ್ಮಿ ಕೂಡ ಈ ಯುದ್ಧಕ್ಕೆ ಸೇರಿಕೊಳ್ತಾರೋ ಆಗ ಬ್ರಿಟಿಷ್ ಕೆಲವು ಪ್ರದೇಶಗಳನ್ನು ಕ್ಯಾಪ್ಚರ್ ಮಾಡಿಕೊಳ್ತಾರೆ. ಹೈದರ್ ಅಲಿ ಅವರಿಗೆ ಸ್ವಲ್ಪ ಮಟ್ಟಿಗೆ ಸೋಲುಂಟಾದರೂ ಸಹ ಹೈದರ್ ಅಲಿ ಈ ಯುದ್ಧವನ್ನು ಚಾಲೆಂಜ್ ಆಗಿ ತಗೊಂಡು ಧೈರ್ಯವಾಗಿ ಮುನ್ನುಗ್ತಾರೆ. ಇವರ ಆರ್ಮಿ 1769 ಮಡ್ರಾಸ್ ರೀಚ್ ಆಗ್ತಾ ಇದ್ದಂತೆ ಬ್ರಿಟಿಷ್ ಹೆದರಿ ಹೋಗ್ತಾರೆ. ಕೊನೆಗೆ ಬ್ರಿಟಿಷರು ಬೇರೆ ವಿಧಿ ಇಲ್ಲದೆ ಹೈದರ್ ಅಲಿಯೊಂದಿಗೆ ಮಡ್ರಾಸ್ ಟ್ರೀಟಿ ಎಂಬ ಒಪ್ಪಂದವನ್ನು ಮಾಡಿಕೊಂಡು ಫಸ್ಟ್ ಆಂಗ್ಲೋ ಮೈಸೂರು ವಾರನ್ನು ಎಂಡ್ ಮಾಡ್ತಾರೆ. ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಮುಖ್ಯವಾಗಿ ಟ್ರವಾಂಕೋರ್ ಹಾಗೂ ತಾಂಜಾವೂರ್ ಪ್ರದೇಶಗಳ ವೀಕ್ ಪಾಲಿಟಿಕ್ಸಿಂದ ಶುರುವಾಗತ್ತೆ. ಹೈದರ್ ಅಲಿ ಹಾಗೂ ಬ್ರಿಟಿಷರ ನಡುವೆ ಮಡ್ರಾಸ್ ಟ್ರೀಟಿ ಎಂಬ ಒಪ್ಪಂದ ಆದಮೇಲೆ ದಕ್ಷಿಣ ಭಾರತದಲ್ಲಿ ಕೆಲವು ಸಮಯದವರೆಗೂ ಅಷ್ಟೊಂದು ಪೊಲಿಟಿಕಲ್ ಗ್ರೋತ್ ಇರೋದಿಲ್ಲ. ಹೀಗಿರುವಾಗ ಮಾಧವರಾವ್ ತಮ್ಮ ಮರಾಠಾ ಆರ್ಮಿಯೊಂದಿಗೆ ಶ್ರೀರಂಗಪಟ್ಟಣವನ್ನು ಅಟ್ಯಾಕ್ ಮಾಡಿಬಿಡ್ತಾರೆ. ಇದಕ್ಕಾಗಿ ಮಡ್ರಾಸ್ ಟ್ರೀಟಿಯ ಒಪ್ಪಂದದ ಪ್ರಕಾರ ಹೈದರ್ ಅಲಿ ಬ್ರಿಟಿಷರ ಸಪೋರ್ಟ್ ಕೇಳಿ ಹೋದಾಗ ಬ್ರಿಟಿಷ್ ಮಡ್ರಾಸ್ ಟ್ರೀಟಿಯನ್ನು ಫಾಲೋ ಮಾಡದೆ ಹೈದರ್ ಅಲಿಗೆ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ವಂಚಿಸ್ಬಿಡ್ತಾರೆ. ನಂತರ ಫ್ರೆಂಚ್ ಕಾಲೋನಿಗೆ ಸೇರಿದ ಮಾಹೆ ಎಂಬ ಪ್ರದೇಶ ಹೈದರ್ ಅಲಿ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಅದನ್ನು ಕೂಡ ಬ್ರಿಟಿಷ್ ಅಟ್ಯಾಕ್ ಮಾಡಿ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತಾರೆ. ಈ ಎಲ್ಲ ಘಟನೆಗಳಿಂದ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಶುರುವಾಗತ್ತೆ. ಯುದ್ಧದ ಆರಂಭದಲ್ಲಿ ಹೈದರ್ ಅಲಿ ಸೈನ್ಯ ಕರ್ನಾಟಕದ ಹಲವು ಫೋರ್ಟ್ಸ್ ಅಂದರೆ ಕೋಟೆಗಳನ್ನು ಹಾಗೂ ಕಾಂಚೀಪುರಂ ಪ್ರದೇಶಗಳನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಳ್ತಾರೆ. ನಂತರ ಹೈದರ್ ಅಲಿಯ ಮೈಸೂರು ಆರ್ಮಿ ಕೋರಮಂಡಲ್ ತೀರವನ್ನು ತಲುಪಿದ ತಕ್ಷಣ ಬ್ರಿಟಿಷ್ ಆಫೀಸರ್ಗಳು ಇನ್ನೂ ಭಯಭೀತರಾಗ್ತಾರೆ. ಹೈದರ್ ಅಲಿ ಆರ್ಕೋಟ್ ಪ್ರದೇಶವನ್ನು ಅಟ್ಯಾಕ್ ಮಾಡಿ ಕ್ಯಾಪ್ಚರ್ ಮಾಡಿಕೊಳ್ತಾರೆ. ಯಾವಾಗ ಹೈದರ್ ಅಲಿ ವ್ಯಾಂಡಿವಾಶ್ ಹಾಗೂ ವೆಳ್ಳೂರ್ ಪ್ರದೇಶಗಳನ್ನು ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೋ ಆಗ ಸರ್ ಐರ್ಕೋಟ್ ಲೀಡರ್ಶಿಪ್ನಲ್ಲಿ ಎಮರ್ಜೆನ್ಸಿಗೆ ಅಂತ ಇದ್ದಂತಹ ಬ್ರಿಟಿಷ್ ಸ್ಟ್ಯಾಂಡ್ ಬೈ ಆರ್ಮಿ ಹೈದರ್ ಅಲಿಯನ್ನು ಸೀಕ್ರೆಟ್ ಆಗಿ ಪಾಂಡಿಚೇರಿವರೆಗೂ ಫಾಲೋ ಮಾಡ್ತಾರೆ. ಈ ವಿಷಯ ತಿಳಿದ ಹೈದರ್ ಅಲಿ ಫ್ರೆಂಚ್ರ ಸಪೋರ್ಟ್ ಕೇಳಿ ಹೋದಾಗ ಫ್ರೆಂಚ್ ಸಪೋರ್ಟ್ ಮಾಡೋದಕ್ಕೆ ನಿರಾಕರಿಸ್ತಾರೆ. ತಕ್ಷಣ ಹೈದರ್ ಅಲಿ ತಮ್ಮ ವಾರ್ ಸ್ಟ್ರಾಟಜಿಯನ್ನು ಚೇಂಜ್ ಮಾಡಿ ಬ್ರಿಟಿಷ್ ಕಂಟ್ರೋಲ್ನಲ್ಲಿರುವ ಪ್ರದೇಶಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಕೊನೆಗೂ ಈ ಸ್ಟ್ರಾಟಜಿ ವರ್ಕ್ ಆಗಿ ಬ್ರಿಟಿಷ್ ಪ್ರದೇಶಗಳ ಲಾರ್ಜ್ ಬೂಟಿ ಆಫ್ ಆರ್ಮ್ಸ್ ಅಂಡ್ ವೆಲ್ತ್ ಅಂದರೆ ಹೆಚ್ಚು ಬೆಲೆ ಬಾಳುವ ದೋಚಿದ ಯುದ್ಧದ ಆಯುಧಗಳು, ಗೋಲ್ಡ್ ಹಾಗೂ ಹಣಕಾಸನ್ನು ಹೈದರ್ ಅಲಿ ಸೈನ್ಯ ತಮ್ಮ ವಶಪಡಿಸ್ಕೊಳ್ತಾರೆ. ನಂತರ ಪೋರ್ಟ್ ನೋವಾ ಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಹೈದರ್ ಅಲಿಯನ್ನು ಡಿಫೀಟ್ ಮಾಡಿಬಿಡ್ತಾರೆ. ಇದರಿಂದ ಇಡೀ ವಾರ್ ಡೈರೆಕ್ಷನ್ ಚೇಂಜ್ ಆಗಿ ಬ್ರಿಟಿಷರ ಕಾನ್ಫಿಡೆನ್ಸ್ ಇನ್ನೂ ಹೆಚ್ಚಾದರೂ ಕೂಡ ಪುಲಿಕಟ್ ಹಾಗೂ ಸುಲಿಂಗರ್ ಪ್ರದೇಶದ ವಾರ್ ಸಮಯದಲ್ಲಿ ಹಣಕಾಸಿನ ತೊಂದರೆ ಅನುಭವಿಸ್ತಾರೆ. ಹೀಗಾಗಿ ಬ್ರಿಟಿಷ್ ಮರಾಥಾಸ್ ಹಾಗೂ ಹೈದರಾಬಾದ್ನ ನಿಜಾಮ್ರೊಂದಿಗೆ ಸಾಲ್ಬಾಯ್ ಅಗ್ರಿಮೆಂಟ್ ಮಾಡಿಕೊಳ್ಳೋದ್ರ ಮೂಲಕ ಈ ಅಲಯನ್ಸ್ ಅಂದರೆ ಈ ಮೈತ್ರಿಯಿಂದ ಸಪೋರ್ಟ್ ತಗೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇದಾದ ಮೇಲೆ ಹೈದರ್ ಅಲಿ ಅನಾರೋಗ್ಯದಿಂದ ಮೃತಪಡ್ತಾರೆ. ಇದೇ ಸಿಚುವೇಷನನ್ನು ಯೂಸ್ ಮಾಡಿಕೊಂಡು ಬ್ರಿಟಿಷ್ ಮ್ಯಾಂಗ್ಳೂರ್ ಹಾಗೂ ಬಿದನೂರು ಪ್ರದೇಶಗಳನ್ನು ವಶಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಹೀಗಾಗಿ ಹೈದರ್ ಅಲಿ ಅವರ ಮಗನಾದ ಟಿಪ್ಪು ಸುಲ್ತಾನ್
ಮಲಬಾರ್ ಪ್ರದೇಶದಲ್ಲಿ ವಾರನ್ನು ಕಂಟಿನ್ಯೂ ಮಾಡ್ತಾರೆ. ಅದಕ್ಕೆ ಬ್ರಿಟಿಷ್ ಮಲಬಾರ್ ಹಾಗೂ ಕ್ಯಾಲಿಕಟ್ ರಾಜರ ಸಪೋರ್ಟ್ ತಗೊಂಡು ಟಿಪ್ಪು ಸುಲ್ತಾನ್ ಮೇಲೆ ಫೈಟ್ ಮಾಡೋದಕ್ಕೆ ಮುಂದಾಗ್ತಾರೆ. ಬ್ರಿಟಿಷರ ಈ ಟ್ರಿಕ್ಸ್ ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ ಟಿಪ್ಪು ಸುಲ್ತಾನ್ ಮ್ಯಾಂಗ್ಳೂರ್ ಹಾಗೂ ಕೋಸ್ಟಲ್ ರೀಜನ್ಸ್ ಅಂದರೆ ಕರಾವಳಿ ಪ್ರದೇಶಗಳನ್ನು ಪ್ರೊಟೆಕ್ಟ್ ಮಾಡಿ ಬ್ರಿಟಿಷರನ್ನು ಡಿಫೀಟ್ ಮಾಡ್ತಾರೆ. ಕೊನೆಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹಾಗೂ ಟಿಪ್ಪು ಸುಲ್ತಾನ್ರ ನಡುವೆ ಟ್ರೀಟಿ ಆಫ್ ಮ್ಯಾಂಗ್ಳೂರ್ ಎಂಬ ಒಪ್ಪಂದದ ಮೂಲಕ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ 1784 ಮುಕ್ತಾಯಗೊಳ್ಳುತ್ತೆ. ತಮ್ಮ ತಂದೆಯ ಮರಣದ ನಂತರ ಟಿಪ್ಪು ಮೈಸೂರಿನ ರೂಲರ್ ಆಗ್ತಾರೆ. ಬ್ರಿಟಿಷರ ಸ್ಟ್ರಾಟಜೀಸ್ ಹಾಗೂ ಮೋಸದ ಪಾಲಿಸಿಗಳನ್ನು ಚೆನ್ನಾಗಿ ತಿಳಿದಿದ್ದ ಟಿಪ್ಪು ಬ್ರಿಟಿಷರಿಂದ ಅಪಾಯ ತಪ್ಪಿದ್ದಲ್ಲ ಅಂತ ಗೊತ್ತಾಗಿ ಅವರನ್ನು ಭಾರತದಿಂದ ಓಡಿಸೋದಕ್ಕೆ ನಿರ್ಧಾರ ಮಾಡ್ತಾರೆ. ತಮ್ಮ 17 ವರ್ಷದ ಆಳ್ವಿಕೆಯಲ್ಲಿ ಬ್ರಿಟಿಷರ ವಿರುದ್ಧ ತುಂಬಾ ಯುದ್ಧಗಳನ್ನು ಮಾಡಿರ್ತಾರೆ. ಇದಲ್ಲದೆ ಬ್ರಿಟಿಷರ ಎನಿಮೀಸ್ಗಳನ್ನು ಕಂಡುಹಿಡಿದು ಅವರನ್ನು ಕೂಡ ಒಗ್ಗೂಡಿಸಿರ್ತಾರೆ. ಬ್ರಿಟಿಷರ ಬಿಸ್ನೆಸ್ ಡ್ಯಾಮೇಜ್ ಮಾಡಿದ್ರೆ ಅವರ ಪೊಲಿಟಿಕಲ್ ಸ್ಟ್ರೆಂತ್ ಭಾರತದಲ್ಲಿ ವೀಕ್ ಆಗುತ್ತೆ ಅಂತ ಟಿಪ್ಪುಗೆ ಚೆನ್ನಾಗಿ ಗೊತ್ತಿರತ್ತೆ. ಈ ಎಲ್ಲ ರೀತಿಯಲ್ಲಿ ಬ್ರಿಟಿಷರ ಮೋನೋಪೊಲಿಯನ್ನು ಭಾರತದ ಟ್ರೇಡ್ನಲ್ಲಿ ಮುರಿಬೇಕೆಂಬ ಎಲ್ಲ ತಂತ್ರಗಳನ್ನು ರೂಪಿಸ್ತಾರೆ. ಮೋನೋಪೊಲಿ ಅಂದರೆ ಉದಾಹರಣೆಗೆ ಈಗ ಇಡೀ ಹಳ್ಳಿಯಲ್ಲಿ ಒಂದೇ ಶೂಸ್ ಅಂಗಡಿ ಇದ್ದು ಬೇರೆ ಯಾವುದೇ ಕಾಂಪೀಟ್ ಮಾಡುವಂತಹ ಶೂಸ್ ಅಂಗಡಿಗಳಿಲ್ಲ ಅಂದಾಗ ಆ ಅಂಗಡಿಯಲ್ಲಿ ಶೂ ಬೆಲೆ ಎಷ್ಟೇ ಹೆಚ್ಚಿದ್ರೂ ಜನ ಬೇರೆ ವಿಧಿ ಇಲ್ಲದೆ ಅಲ್ಲೇ ತಗೋಬೇಕಾಗುತ್ತೆ. ಯಾಕಂದರೆ ಜನರಿಗೆ ಬೇರೆ ಅಂಗಡಿಗೆ ಹೋಗೋ ಚಾಯ್ಸ್ ಇರೋದಿಲ್ಲ. ಇಂಥ ಸೆಲ್ಲರ್ಸ್ ಅಂದರೆ ಇಂಥ ಮಾರಾಟಗಾರರಿಗೆ ಡಿಮ್ಯಾಂಡ್ ಜಾಸ್ತಿಯಾಗಿ ಕಾಂಪಿಟೇಷನ್ ಇಲ್ಲದೆ ಇರೋ ವ್ಯಾಪಾರವನ್ನು ಮೋನೋಪೊಲಿ ಅಂತ ಹೇಳಬಹುದು. ಇಂಥ ಒಂದು ಬ್ರಿಟಿಷರ ಮೋನೋಪೊಲಿ ಭಾರತದ ವ್ಯಾಪಾರದಲ್ಲಿ ಮುರಿಬೇಕಂತ ಟಿಪ್ಪು ಪ್ರಯತ್ನ ಪಟ್ಟಾಗ ಬ್ರಿಟಿಷ್ ಕೋಪಗೊಂಡು ಅವರ ಟಿಪ್ಪು ಮೇಲಿನ ವೈರತ್ವ ಇನ್ನೂ ಹೆಚ್ಚಾಗತ್ತೆ. ಟ್ರಾವಾನ್ಕೋರ್ನ ರಾಜಕೀಯ ಪರಿಸ್ಥಿತಿ ಥರ್ಡ್ ಆಂಗ್ಲೋ ಮೈಸೂರು ವಾರ್ ಶುರುವಾಗೋದಕ್ಕೆ ಮುಖ್ಯ ಕಾರಣವಾಗಿರುತ್ತೆ. ಹೀಗಿರುವಾಗ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಸಮಯದಲ್ಲಿ ಟಿಪ್ಪು ಸುಲ್ತಾನ್ ಕೆಲವು ಬ್ರಿಟಿಷ್ ಸೈನಿಕರನ್ನು ಬಂಧಿಸಿರ್ತಾರೆ. ಯಾವಾಗ ಬ್ರಿಟಿಷ್ ಮ್ಯಾಂಗ್ಳೂರ್ ಟ್ರೀಟಿ ಎಂಬ ಒಪ್ಪಂದದ ಪ್ರಕಾರ ಇವರನ್ನು ರಿಲೀಸ್ ಮಾಡೋದಕ್ಕೆ ಕೇಳ್ತಾರೋ ಆಗ ಟಿಪ್ಪು ಅವರನ್ನು ಬಿಡುಗಡೆ ಮಾಡೋದಕ್ಕೆ ನಿರಾಕರಿಸ್ತಾರೆ. ಇದರಿಂದ ತೀರಾ ಕೋಪಗೊಂಡ ಬ್ರಿಟಿಷ್ ಟ್ರಾವಾನ್ಕೋರ್ ರಾಜನ ಸಪೋರ್ಟ್ ತಗೊಂಡು ಕೊಚ್ಚಿಯಲ್ಲಿ ಒಂದು ಫೋರ್ಟನ್ನು ಕಟ್ಟುತ್ತಾರೆ. ಆಮೇಲೆ ಒಂದು ಕಡೆ ಈ ಟ್ರಾವಾನ್ಕೋರ್ ರಾಜ ಅಯಾಕೋಟಾ ಹಾಗೂ ಕ್ರಾಂಗನೂರ್ ಪ್ರದೇಶದ ಫೋರ್ಟ್ಗಳನ್ನು ಡಚ್ ಅವರಿಂದ ಕ್ಯಾಪ್ಚರ್ ಮಾಡಿಕೊಂಡ್ರೆ ಇನ್ನೊಂದು ಕಡೆ ಬ್ರಿಟಿಷ್ ಕೂಡ ಕಾರ್ವಾರ್ ಕೊಯಂಬತ್ತೂರ್ ದಿಂಡಿಗಲ್ ಹಾಗೂ ಇತರ ಪ್ರದೇಶಗಳನ್ನು ಸರ್ ವಿಲಿಯಂ ಮೇಡೋಸ್ರ ಲೀಡರ್ಶಿಪ್ಪಲ್ಲಿ ಕ್ಯಾಪ್ಚರ್ ಮಾಡಿಕೊಳ್ತಾರೆ. ಟಿಪ್ಪು ಕೂಡ ಬರಮಹಲ್ ಪ್ರದೇಶಕ್ಕೆ ನುಗ್ಗಿ ಸತ್ಯಮಂಗಳಂ ಎಂಬ ಜಾಗವನ್ನು ಕ್ಯಾಪ್ಚರ್ ಮಾಡಿಕೊಂಡ್ರೂ ಸಹ ತಿರುಚಿನಾಪಳ್ಳಿ ಕ್ಯಾಪ್ಚರ್ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಮತ್ತೆ ಬ್ರಿಟಿಷ್ ಲಾರ್ಡ್ ಕಾರ್ನ್ವಾಲಿಸ್ರ ಲೀಡರ್ಶಿಪ್ನಲ್ಲಿ ಕೋಲಾರ್ ಮತ್ತು ಹೊಸಕೋಟೆಯನ್ನು ಕ್ಯಾಪ್ಚರ್ ಮಾಡಿಕೊಳ್ತಾರೆ. ನಂತರ ಬ್ರಿಟಿಷ್ ಬೆಂಗಳೂರಿನ ಫೋರ್ಟ್ ಒಂದನ್ನು ಡೆಸ್ಟ್ರಾಯ್ ಮಾಡ್ತಾರೆ, ಅಂದರೆ ನಾಶ ಮಾಡ್ತಾರೆ. ಇದಲ್ಲದೆ ಯಾವಾಗ ಲಾರ್ಡ್ ಕಾರ್ನ್ವಾಲಿಸ್ ಮರಾಥಾಸ್ ಹಾಗೂ ಹೈದರಾಬಾದ್ನ ನಿಜಾಮ್ರ ಸಪೋರ್ಟ್ ತಗೊಂಡು ಬ್ರಿಟಿಷ್ ಆರ್ಮಿಯನ್ನು ಲೀಡ್ ಮಾಡೋದಕ್ಕೆ ಶುರು ಮಾಡ್ತಾರೋ ಆಗ ಮರಾಥಾಸ್ನ ಆರ್ಮಿ ಸಾವನೂರ್ ಗಜೇಂದ್ರಗಢ್ ಲಕ್ಷ್ಮೇಶ್ವರ ಹುಬ್ಬಳ್ಳಿ ಹಾಗೂ ಇತರ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾರೆ. ಈ ಕಂಬೈನ್ಡ್ ಆರ್ಮಿ ನಂತರ ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಲ್ಲಿನ ಹಲವಾರು ಫೋರ್ಟ್ಗಳನ್ನು 1792 ಆಕ್ಯುಪೈ ಮಾಡಿಕೊಳ್ತಾರೆ. ಈ ಎಲ್ಲ ಕಾರಣಗಳಿಂದ ಟಿಪ್ಪು ಬೇರೆ ದಾರಿ ಕಾಣದೆ ಬ್ರಿಟಿಷರೊಂದಿಗೆ ಟ್ರೀಟಿ ಆಫ್ ಶ್ರೀರಂಗಪಟ್ಟಣ ಎಂಬ ಒಪ್ಪಂದ ಮಾಡಿಕೊಂಡು ಥರ್ಡ್ ಆಂಗ್ಲೋ ಮೈಸೂರು ವಾರನ್ನು ಮುಕ್ತಾಯಗೊಳಿಸ್ತಾರೆ. ಇದಾದ್ಮೇಲೆ ಬ್ರಿಟಿಷ್ ಟಿಪ್ಪು ಸುಲ್ತಾನ್ರನ್ನ ವೀಕ್ ಮಾಡೋದಕ್ಕೆ ಹಲವಾರು ಕಂಡೀಷನ್ಸನ್ನು ಹಾಕ್ತಾರೆ. ಈ ಟ್ರೀಟಿಯ ಪ್ರಕಾರ ಟಿಪ್ಪು ತಮ್ಮ ಅರ್ಧ ಸಾಮ್ರಾಜ್ಯವನ್ನು ಬಿಟ್ಟುಕೊಡುವಂತೆ ಒತ್ತಾಯ ಮಾಡ್ತಾರೆ. ಇದ್ರ ಜೊತೆಗೆ ಯುದ್ಧದ ವೇಳೆಯಲ್ಲಿ ಬ್ರಿಟಿಷರಿಗೆ ಆದ ನಷ್ಟಕ್ಕೆ ಟಿಪ್ಪು 3 ಕೋಟಿ ರೂಪಾಯಿ ದಂಡವನ್ನು ಕಟ್ಟಬೇಕಾಗಿರುತ್ತೆ. ಈ ದಂಡದ ಹಣಕ್ಕೆ ಗ್ಯಾರಂಟಿಯಾಗಿ ಟಿಪ್ಪು ಸುಲ್ತಾನ್ರ ಇಬ್ಬರೂ ಮಕ್ಕಳನ್ನು ಅಡ ಇಡಲಾಗಿರುತ್ತೆ. ಟಿಪ್ಪು ಬಂಧಿಸಿಟ್ಟ ಬ್ರಿಟಿಷರನ್ನು ಕೂಡ ರಿಲೀಸ್ ಮಾಡೋದಾಗಿ ಆರ್ಡರ್ ಮಾಡ್ತಾರೆ.
ಇದೆಲ್ಲ ಆದಮೇಲೆ ಬ್ರಿಟಿಷರ ಕಂಬೈಂಡ್ ಆರ್ಮಿ ಶ್ರೀರಂಗಪಟ್ಟಣದಿಂದ ಹೊರಗಡೆ ಬರ್ತಾರೆ. ಕೆಲ ಸಮಯದ ನಂತರ ಟಿಪ್ಪು 3 ಕೋಟಿ ದಂಡದ ಹಣವನ್ನು ಬ್ರಿಟಿಷರಿಗೆ ಕಟ್ಟಿ ತಮ್ಮ ಮಕ್ಕಳನ್ನು ವಾಪಸ್ ಪಡ್ಕೊಳ್ತಾರೆ. ಈ ಟ್ರೀಟಿಯ ಪ್ರಕಾರ ಶ್ರೀರಂಗಪಟ್ಟಣದ ಕೆಲವು ಪ್ರದೇಶಗಳನ್ನು ಕೂಡ ಬಿಟ್ಟುಕೊಡ್ತಾರೆ. ಇದರಿಂದ ಟಿಪ್ಪುಗೆ ನೋವುಂಟಾಗಿ 3rd Anglo-Mysore ವಾರ್ನ ಸೋಲನ್ನು ವೈಯಕ್ತಿಕವಾಗಿ ತಗೊಳ್ತಾರೆ. ಯಾವಾಗ ಟಿಪ್ಪು ಮಲಬಾರ್ ಪ್ರದೇಶದ ಮೇಲಿನ ತಮ್ಮ ಹಕ್ಕನ್ನು ವಾದ ಮಾಡಿ ಆ ಪ್ರದೇಶವನ್ನು ರಿಟರ್ನ್ ಮಾಡೋದಕ್ಕೆ ಕೇಳ್ತಾರೋ, ಬ್ರಿಟಿಷ್ ಅವರ ವಾದವನ್ನು ನಿರಾಕರಿಸ್ತಾರೆ. ಇದರಿಂದ ಲಾರ್ಡ್ ವೆಲಸ್ಲೆ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ 1798 ಬಂದಾಗ ಟಿಪ್ಪುರನ್ನು ಇನ್ನಷ್ಟು ವೀಕ್ ಮಾಡೋದಕ್ಕೆ ತಮ್ಮದೇ ಆದ ಪೊಲಿಟಿಕಲ್ ಸ್ಟ್ರಾಟಜೀಸನ್ನು ಶುರು ಮಾಡ್ತಾರೆ. ಈ ವಿಷಯ ಕೇಳಿ ಟಿಪ್ಪು ತಮ್ಮ ಸಾಮ್ರಾಜ್ಯವನ್ನು ರೆಪ್ರೆಸೆಂಟ್ ಮಾಡುವಂತಹ ಅಂಬಾಸಿಡರನ್ನು ಫ್ರಾನ್ಸ್ ಹಾಗೂ ಲೋಕಲ್ ರೂಲರ್ ಸಪೋರ್ಟ್ ಕೋರಿ ಅಲಯನ್ಸ್ ಫಾರ್ಮ್ ಮಾಡೋದಕ್ಕೆ ಕಳಿಸ್ತಾರೆ. ಇದರಿಂದ ಲಾರ್ಡ್ ವೆಲಸ್ಲೆ ಕೋಪಗೊಂಡು ತಮ್ಮ ಬ್ರಿಟಿಷ್ ರೂಲ್ ಭಾರತದಲ್ಲಿ ಎಲ್ಲಿ ಡ್ಯಾಮೇಜ್ ಆಗುತ್ತೋ ಅಂತ ಹೆದರಿ ಟಿಪ್ಪುರವರ ಹೆಚ್ಚಿನ ಸ್ಥಾನ ಕಳ್ಕೊಂಡು ವೀಕ್ ಆಗುವಂತಹ ಟ್ರೀಟಿಗೆ ಸೈನ್ ಮಾಡೋದಕ್ಕೆ ಫೋರ್ಸ್ ಮಾಡ್ತಾರೆ. ಆದರೆ ಟಿಪ್ಪು ಈ ಟ್ರೀಟಿಗೆ ಸೈನ್ ಮಾಡೋದಕ್ಕೆ ನಿರಾಕರಿಸಿದ ಕಾರಣ 4th Anglo-Mysore ವಾರ್ 1799 ಶುರುವಾಗತ್ತೆ. ಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಒಂದು ಸ್ಟ್ರಾಂಗ್ ಫೋರ್ಟನ್ನು ಡಿಸ್ಟ್ರಾಯ್ ಮಾಡ್ತಾರೆ. ಟಿಪ್ಪು ಯುದ್ಧ ಭೂಮಿಯಲ್ಲಿ ಹೋರಾಡುತ್ತಲೇ 1799 ಮರಣ ಹೊಂದುತ್ತಾರೆ. ಕೊನೆಗೂ ಟಿಪ್ಪುಗೆ ಬ್ರಿಟಿಷರನ್ನು ಭಾರತದಿಂದ ಹೊರಗಾಕುವ ತಮ್ಮ ತಂದೆಯ ಕನಸನ್ನು ನೆನಸು ಮಾಡಲು ಸಾಧ್ಯವೇ ಆಗೋದಿಲ್ಲ. ಟಿಪ್ಪು ಮರಣದ ನಂತರ ಬ್ರಿಟಿಷ್ ಇನ್ನಷ್ಟು ಬಲಿಷ್ಠರಾಗಿ ಇಡೀ ಭಾರತವನ್ನು ರೂಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಟಿಪ್ಪು ರೂಲ್ ಮಾಡ್ತಾ ಇದ್ದಂತಹ ಸಮಯದಲ್ಲಿ ಕೆಲವು ಪ್ರದೇಶಗಳು ಬ್ರಿಟಿಷ್, ಮರಾಥಾಸ್ ಹಾಗೂ ಹೈದರಾಬಾದ್ನ ನಿಜಾಮ್ ಮಧ್ಯೆ ಹಂಚಿಕೆಯಾಗಿರುತ್ತೆ. ಸೊ ಈ ಅಗ್ರಿಮೆಂಟ್ ಪ್ರಕಾರ ಒಂದು ಚಿಕ್ಕ ಪ್ರದೇಶವನ್ನು ಮೈಸೂರು ಒಡೆಯರಿಗೆ ಬಿಟ್ಟುಕೊಡಬೇಕಾಗಿರತ್ತೆ. ಇದರಿಂದ ಈ ಒಂದು ಪ್ರದೇಶ ಮೈಸೂರಿನ ಪ್ರಿನ್ಸ್ಲಿ ಸ್ಟೇಟ್, ಅಂದರೆ ರಾಜರು ಆಳ್ತಾ ಇದ್ದಂತಹ ಪ್ರದೇಶವಾಗತ್ತೆ. ಟಿಪ್ಪು ಸುಲ್ತಾನರ ಮರಣದ ನಂತರ ತುಂಬ ಸೈನಿಕರು ಹಾಗೂ ಜನರು ಬ್ರಿಟಿಷ್ ರೂಲನ್ನು ವಿರೋಧಿಸ್ತಾರೆ. ಇಂತಹ ರೆಬೆಲಿಯನ್ಗಳನ್ನು 19th century ಒಬ್ಬ ಧೈರ್ಯಶಾಲಿ ರೆಬೆಲಿಯನ್ ಆದ ದೋಂಡಿಯಾ ವಾಗ್ ಲೀಡ್ ಮಾಡ್ತಾ ಇರ್ತಾರೆ. ಇವರು ಚನ್ನಗಿರಿಯ ಮರಾಠಾ ಕುಟುಂಬದಲ್ಲಿ ಜನಿಸಿ ಇವರ ಬಲಿಷ್ಠತೆ ಹಾಗೂ ಸಾಹಸಕ್ಕೆ ವಾಗ್ ಅಂದರೆ ಹುಲಿ ಅಂತಾನೆ ಹೆಸರು ಮಾಡಿರ್ತಾರೆ. ಹೈದರಾಲಿ ಆರ್ಮಿಯಲ್ಲಿ ಒಬ್ಬ ಸೈನಿಕರಾದ ಇವರು ನಂತರ ಮಿಲಿಟರಿ ಜನರಲ್ ಕೂಡ ಆಗಿ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ. ತಮ್ಮ ಸ್ವಂತ ಆರ್ಮಿಯನ್ನು ಬಿಲ್ಡ್ ಮಾಡಿ ಟಿಪ್ಪುಗೆ ಬೆಂಬಲವಾಗಿ ಹೋರಾಡಿರ್ತಾರೆ. ಆದರೆ ಯಾವಾಗ ಟಿಪ್ಪು ಹಾಗೂ ದೋಂಡಿಯಾ ಮಧ್ಯೆ ಭಿನ್ನಾಭಿಪ್ರಾಯಗಳು ಶುರುವಾಗತ್ತೆ, ಆಗ ಟಿಪ್ಪು ಇವರನ್ನು ಬಂಧಿಸಿಬಿಡ್ತಾರೆ. ನಂತರ 4th Anglo-Mysore ವಾರ್ ಸಮಯದಲ್ಲಿ ಬ್ರಿಟಿಷರು ದೋಂಡಿಯಾನ ರಿಲೀಸ್ ಮಾಡಿರ್ತಾರೆ. ಆಮೇಲೆ ದೋಂಡಿಯಾ ತಮ್ಮದೇ ಆದ ಚಿಕ್ಕ ಆರ್ಮಿಯನ್ನು ಕಟ್ಟಿ ಟಿಪ್ಪು ಆರ್ಮಿಯಲ್ಲಿರುವ ಕೆಲ ಅತೃಪ್ತ ಸೈನಿಕರು ಜೊತೆಗೆ ಬ್ರಿಟಿಷರ ಸಲುವಾಗಿ ತಮ್ಮ ಆಡಳಿತವನ್ನು ಕಳೆದುಕೊಂಡ ಕೆಲ ರೂಲರ್ಸನ್ನು ಒಗ್ಗೂಡಿಸಿ ಒಂದು ಆರ್ಮಿಯನ್ನು ಬಿಲ್ಡ್ ಮಾಡಿರ್ತಾರೆ. ಸೊ ಈ ಕಂಬೈನ್ಡ್ ಆರ್ಮಿ ಜೊತೆ ಬಿದನೂರ್ ಹಾಗೂ ಶಿವಮೊಗ್ಗ ಫೋರ್ಟ್ಗಳನ್ನು ಕ್ಯಾಪ್ಚರ್ ಮಾಡಿಕೊಂಡ್ರೂ ಸಹ ಚಿತ್ರದುರ್ಗ ಫೋರ್ಟನ್ನು ಕ್ಯಾಪ್ಚರ್ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಇದೆಲ್ಲ ತಿಳಿದ ಲಾರ್ಡ್ ವೆಲಸ್ಲೆ ದೋಂಡಿಯಾ ಕಂಟ್ರೋಲ್ನಲ್ಲಿದ್ದ ಶಿವಮೊಗ್ಗ, ಹೊನ್ನಳ್ಳಿ, ಹರಿಹರ ಹಾಗೂ ಇತರ ಪ್ರದೇಶಗಳನ್ನು ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತಾರೆ. ಕೊನೆಗೆ ಶಿಕಾರಿಪುರ ಜಾಗವನ್ನು ಕೂಡ ಕಳ್ಕೊಂಡ ಮೇಲೆ ದೋಂಡಿಯಾ ಹೈದರಾಬಾದ್ನ ನಿಜಾಮ್ ಕಂಟ್ರೋಲ್ನಲ್ಲಿದ್ದ ಗುಟ್ಟಿ ಎಂಬ ಪ್ರದೇಶದ ಬಳಿ ಹೋಗಿ ಅವಿತಿಕೊಂಡಿರ್ತಾರೆ. ಯಾವಾಗ ನಿಜಾಮ್ ಆರ್ಮಿ ಗುಟ್ಟಿಯನ್ನು ಅಟ್ಯಾಕ್ ಮಾಡ್ತಾರೋ ಆಗ ದೋಂಡಿಯಾ ಮತ್ತೆ ಅಲ್ಲಿಂದ ತಪ್ಪಿಸಿಕೊಂಡು ಮರಾಠಾ ಪ್ರದೇಶಕ್ಕೆ ಹೋದಾಗ ಮರಾಠಾ ಆರ್ಮಿ ದೋಂಡಿಯಾ ಜೊತೆಗೆ ಅವರ ಕುದುರೆಗಳು, ಒಂಟೆಗಳು ಹಾಗೂ ಕೆಲವು ಆಯುಧಗಳ ಜೊತೆಗೆ ಅವರನ್ನು ಅಟ್ಯಾಕ್ ಮಾಡ್ತಾರೆ. ಇಷ್ಟಾದರೂ ದೋಂಡಿಯಾ ಧೈರ್ಯಗೆಡದೆ ಬ್ರಿಟಿಷರ ಮೇಲೆ ತಮ್ಮ ವಾರನ್ನು ಮುಂದುವರಿಸ್ತಾರೆ. ಕೆಲ ಅತೃಪ್ತ ಪಾಳೆಗಾರರ ಜೊತೆಗೆ ಫ್ರೆಂಚ್ ಕೂಡ ದೋಂಡಿಯಾರನ್ನು ಸಪೋರ್ಟ್ ಮಾಡ್ತಾ ಇರ್ತಾರೆ. ಪಾಳೆಗಾರರು ಮಿಲಿಟರಿ ಗವರ್ನರ್ಗಳಾಗಿದ್ದು ಮುಖ್ಯವಾಗಿ ವಿಜಯನಗರ ಸಾಮ್ರಾಜ್ಯ, ಮಧುರೈ ನಾಯಕರು ಹಾಗೂ ಕಾಕತೀಯ ರಾಜವಂಶದವರ ಅಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ.
ಆದರೆ ಬ್ರಿಟಿಷರು ದೋಂಡಿಯಾರನ್ನು ಹರಿಹರ, ಚಿತ್ರದುರ್ಗ, ಶಿಕಾರಿಪುರ, ಸಾವನೂರು, ರಾಣಿಬೆನ್ನೂರು ಹಾಗೂ ಕಿತ್ತೂರು ಜಾಗಗಳಲ್ಲಿ ಫಾಲೋ ಮಾಡಿ ಶಿರ್ಹಟ್ಟಿ ಪ್ರದೇಶವನ್ನು ಕ್ಯಾಪ್ಚರ್ ಮಾಡಿಕೊಂಡು ಹಲವಾರು ದೋಂಡಿಯಾ ಬೆಂಬಲಿಗರನ್ನು ಕೂಡ ಕೊಂದು ಬಿಡ್ತಾರೆ. ನಂತರ ದೋಂಡಿಯಾ ಬ್ರಿಟಿಷರಿಂದ ಮತ್ತೆ ಶಿಕಾರಿಪುರ ಫೋರ್ಟನ್ನು ಕ್ಯಾಪ್ಚರ್ ಮಾಡಿಕೊಳ್ತಾರೆ. ಈ ಬೆಳವಣಿಗೆ ನೋಡಿದ ಲಾರ್ಡ್ ವೆಲಸ್ಲೆ ದೋಂಡಿಯಾ ಆರ್ಮಿ ಮೇಲೆ ತುಂಗಭದ್ರಾ ಹಾಗೂ ಮಲಪ್ರಭಾ ಪ್ರದೇಶಗಳ ಹತ್ತಿರ ಎಲ್ಲ ಡೈರೆಕ್ಷನ್ನಿಂದಲೂ ಅಟ್ಯಾಕ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಕೊನೆಗೂ ದೋಂಡಿಯಾ ಯಾವಾಗ ರಾಯಚೂರು ಬಿಟ್ಟು ಕುಣಿಗಲ್ ಕಡೆ ಹೋಗ್ತಾರೋ ಆಗ ಮರಾಠಾ ಹಾಗೂ ನಿಜಾಮ್ರ ಆರ್ಮಿ ಅವರನ್ನು ಅಟ್ಯಾಕ್ ಮಾಡಿ ಕೊನೆಗೆ ಬ್ರಿಟಿಷರು ಅವರನ್ನು ಕೊಂದು ಬಿಡ್ತಾರೆ. ತಮ್ಮ ನಾಯಕನ ಮರಣದ ನಂತರ ದೋಂಡಿಯಾ ಬೆಂಬಲಿಗರು ಹಲವಾರು ಭಾಗಗಳಾಗಿ ಡಿವೈಡ್ ಆಗಿಬಿಡ್ತಾರೆ. ಕೊನೆಗೆ ಬ್ರಿಟಿಷರು ದೋಂಡಿಯಾರ ಹೆಚ್ಚಿನ ಪ್ರಮಾಣದ ಆಯುಧಗಳು, ಆಮ್ಯುನೇಷನ್ಸ್ ಅಂದರೆ ಬುಲೆಟ್ಗಳು ಹಾಗೂ ಶೆಲ್ಗಳನ್ನು ತಮ್ಮ ವಶ ಪಡಿಸ್ಕೊಂಡ್ಬಿಡ್ತಾರೆ. ಕಿತ್ತೂರು ಧಾರವಾಡ ಹಾಗೂ ಬೆಳಗಾಂ ಜಿಲ್ಲೆಗಳ ಮಧ್ಯೆ ಇದ್ದು ಚೆನ್ನಮ್ಮ ಕಿತ್ತೂರಿನ ರಾಣಿಯಾಗಿರ್ತಾರೆ. ತಮ್ಮ ಪತಿ ರಾಜ ಮಲ್ಲಸರ್ಜಾ 1824ರಲ್ಲಿ ಮೃತಪಟ್ಟ ನಂತರ ಅವರ ಮಗನಾದ ಶಿವಲಿಂಗ ರುದ್ರಸರ್ಜಾ ಕಿತ್ತೂರಿನ ರೂಲರ್ ಆಗಿ ರಾಣಿ ಚೆನ್ನಮ್ಮ ಕಿತ್ತೂರಿನ ಆಡಳಿತವನ್ನು ನೋಡ್ಕೊಳ್ತಾ ಇರ್ತಾರೆ. ಆದರೆ ಯಾವಾಗ ಶಿವಲಿಂಗ ರುದ್ರಸರ್ಜಾ ಅನಾರೋಗ್ಯದಿಂದ ಸಾವನ್ನಪ್ಪುತ್ತಾರೋ ಆಗ ರಾಣಿ ಚೆನ್ನಮ್ಮ ಶಿವಲಿಂಗಪ್ಪ ಎಂಬ ಹುಡುಗನನ್ನು ದತ್ತು ತಗೊಂಡು ಅವರನ್ನು ಕಿತ್ತೂರಿನ ರೂಲರನ್ನಾಗಿ ಮಾಡಿರ್ತಾರೆ. ಹೀಗಿದ್ದಾಗ ಮರಾಠಾಸ್, ಟಿಪ್ಪು ಸುಲ್ತಾನ್ ಹಾಗೂ ಹೈದರಾಲಿಯನ್ನು ಡಿಫೀಟ್ ಮಾಡಿದ ಮೇಲೆ ಬ್ರಿಟಿಷರು ಒಂದು ಟ್ರಿಕಿ ಪಾಲಿಸಿಯನ್ನು ಜಾರಿಗೆ ತರ್ತಾರೆ. ಸೊ ಈ ಪಾಲಿಸಿಯನ್ನು ವಿವರವಾಗಿ ನೋಡೋಣ. ಡಾಲ್ಹೌಸಿ ಭಾರತದ ರಾಜರು ಆಳ್ತಾ ಇದ್ದಂತಹ ರಾಜ್ಯಗಳನ್ನು ತಮ್ಮ ಬ್ರಿಟಿಷ್ ಸಾಮ್ರಾಜ್ಯದ ಜೊತೆ ಸೇರಿಸಲು ಪ್ರಯತ್ನ ಪಡ್ತಾರೆ. ಇದರಿಂದ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಪಾಲಿಸಿಯನ್ನು ಫಾಲೋ ಮಾಡ್ತಾರೆ. ಈ ಪಾಲಿಸಿ ಪ್ರಕಾರ ಭಾರತದ ರಾಜ ತನ್ನ ಸ್ವಂತ ಮಗನಿಲ್ಲದೆ ಅಥವಾ ದತ್ತು ತಗೊಂಡಿರೋ ಮಗನಿದ್ದು ಮೃತಪಟ್ಟಲ್ಲಿ ಆ ಒಂದು ರಾಜ್ಯವನ್ನು ಬ್ರಿಟಿಷ್ ತಮ್ಮ ಸಾಮ್ರಾಜ್ಯದ ಜೊತೆ ಸೇರಿಸ್ಕೊಳ್ತಾರೆ. ದತ್ತು ತಗೊಂಡಿರೋ ಯಾವುದೇ ಮೃತಪಟ್ಟ ರಾಜರ ಮಗನಿಗೆ ಆ ರಾಜ್ಯವನ್ನು ರೂಲ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗೂ ಅಂಥ ಮಕ್ಕಳು ಕೇವಲ ಪೆನ್ಷನ್ ಸ್ವೀಕರಿಸೋದಕ್ಕೆ ಮಾತ್ರ ಅರ್ಹರಾಗಿರ್ತಾರೆ. ಸೊ ಬ್ರಿಟಿಷರು ಈ ಪಾಲಿಸಿಯನ್ನು ಕಿತ್ತೂರಲ್ಲೂ ಜಾರಿಗೊಳಿಸಿ ಸೆಂಟ್ ಜಾನ್ ಥ್ಯಾಕೆರೆ ಎಂಬ ಬ್ರಿಟಿಷ್ ಕಲೆಕ್ಟರ್ ಹಾಗೂ ಪೊಲಿಟಿಕಲ್ ಏಜೆಂಟನ್ನು ಕಿತ್ತೂರಿನ ಒಡವೆ ಹಾಗೂ ಸಂಪತ್ತನ್ನು ವಶಪಡಿಸಿಕೊಳ್ಳೋದಕ್ಕೆ ಕಳಿಸಿರ್ತಾರೆ. ಇದನ್ನು ಕಂಡು ಕೋಪಗೊಂಡ ರಾಣಿ ಚೆನ್ನಮ್ಮ ಬೇರೆ ವಿಧಿಯಿಲ್ಲದೆ ಬ್ರಿಟಿಷರ ಮೇಲೆ ಯುದ್ಧವನ್ನು ಘೋಷಿಸ್ತಾರೆ. ಯುದ್ಧದ ಮೊದಲನೇ ಹಂತದಲ್ಲಿ ಕಿತ್ತೂರಿನ ಮಿಲಿಟರಿ ಜನರಲ್ ಆಗಿದ್ದಂತಹ ಆಮತೂರ್ ಬಾಲಪ್ಪ ಸೆಂಟ್ ಜಾನ್ ಥ್ಯಾಕರೆಯನ್ನು ಕೊಂದು ಹಲವಾರು ಬ್ರಿಟಿಷ್ ಆಫೀಸರ್ಗಳನ್ನು ಬಂಧಿಸಿಡ್ತಾರೆ. ಆದರೆ ಎರಡನೇ ಹಂತದ ಯುದ್ಧದಲ್ಲಿ ಕಲೋನಲ್ ಡೀಕ್ ಎಂಬ ಬ್ರಿಟಿಷ್ ಆಫೀಸರ್ನ ನಾಯಕತ್ವದಲ್ಲಿ ರಾಣಿ ಚೆನ್ನಮ್ಮರನ್ನು ಬ್ರಿಟಿಷ್ ಡಿಫೀಟ್ ಮಾಡಿ ಬೇಹೊಂಗಲ್ ಕೋಟೆಯಲ್ಲಿ ಅವರನ್ನು ಬಂಧಿಸಿ ಇಡಲಾಗಿರುತ್ತೆ. ನಂತರ ಸೆರೆಮನೆಯಲ್ಲೇ ರಾಣಿ ಚೆನ್ನಮ್ಮ ಮೃತಪಡ್ತಾರೆ. ಹೀಗೆ ಕೆಚ್ಚೆದೆಯ ರಾಣಿ ಚೆನ್ನಮ್ಮ ತಮ್ಮ ಸಾಹಸದಿಂದ ಎಲ್ಲರಿಗೂ ಮಾದರಿಯಾಗ್ತಾರೆ. ಸಂಗೊಳ್ಳಿ ರಾಯಣ್ಣ ಒಬ್ಬ ಸಾಹಸಿ ಸೈನಿಕ ಹಾಗೂ ಕಿತ್ತೂರು ಪಡೆಯ ಮುಖ್ಯಸ್ಥನಾಗಿದ್ದು ಬ್ರಿಟಿಷರ ವಿರುದ್ಧ ರಾಣಿ ಚೆನ್ನಮ್ಮರಿಗೆ ಬೆಂಬಲವಾಗಿ ಹಲವಾರು ಯುದ್ಧಗಳಲ್ಲಿ ಹೋರಾಡಿರುತ್ತಾರೆ. ತಮ್ಮ ಮಾತೃಭೂಮಿಯಾದ ಕಿತ್ತೂರನ್ನು ಬ್ರಿಟಿಷರಿಂದ ಸ್ವತಂತ್ರಗೊಳಿಸಲು ಬಹಳಷ್ಟು ಸಾಹಸ ಪಟ್ಟಿರುತ್ತಾರೆ. ಬ್ರಿಟಿಷರು ಇವರನ್ನು ರಾಣಿ ಚೆನ್ನಮ್ಮರೊಂದಿಗೆ ಬಂಧಿಸಿಟ್ಟಿರ್ತಾರೆ. ನಂತರ ಇವರನ್ನು ಬಿಡುಗಡೆ ಮಾಡಿದ ಮೇಲೆ ರಾಯಣ್ಣ ತಮ್ಮದೇ ಆದ ಸ್ವಂತ ಆರ್ಮಿಯನ್ನು ಬ್ರಿಟಿಷ್ ವಿರುದ್ಧ ಕಟ್ಟಿ ಹಲವಾರು ಪ್ರದೇಶಗಳಲ್ಲಿ ಗುಪ್ತ ಸಭೆಯನ್ನು ನಡೆಸ್ತಾ ಇರ್ತಾರೆ. ಇವರ ಆರ್ಮಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ತಲುಪಿ ಬ್ರಿಟಿಷರ ಸಂಪತ್ತನ್ನು ದೋಚಿ ಅವರ ಸರ್ಕಾರಿ ಕಚೇರಿಗಳನ್ನು ಸುಟ್ಟು ಹಾಕ್ತಾರೆ. ನಂತರ ಸಂಗೊಳ್ಳಿ ರಾಯಣ್ಣ 500ಕ್ಕೂ ಹೆಚ್ಚು ಸೈನಿಕರುಳ್ಳ ಆರ್ಮಿಯನ್ನು ಕಟ್ಟಿ ಬ್ರಿಟಿಷ್ ಆರ್ಮಿಗೆ ಸಹಾಯ ಮಾಡ್ತಾ ಇದ್ದಂತಹ ಜನರನ್ನು ದಂಡಿಸ್ತಾ ಇರ್ತಾರೆ.
ರಾಣಿ ಚೆನ್ನಮ್ಮರ ದತ್ತುಪುತ್ರನಾದ ಶಿವಲಿಂಗಪ್ಪ ಕಿತ್ತೂರಿನ ರೂಲರ್ ಆಗಬೇಕೆಂಬ ಮಹದಾಸೆ ಇಟ್ಟುಕೊಂಡು ಸಂಗೊಳ್ಳಿ ರಾಯಣ್ಣ ಬ್ರಿಟಿಷ್ ವಿರುದ್ಧ ತಮ್ಮ ಹೋರಾಟವನ್ನು ಮುಂದುವರಿಸ್ತಾರೆ. ಸಂಗೊಳ್ಳಿ ರಾಯಣ್ಣರಿಂದ ಅಪಾಯ ನಿರೀಕ್ಷಿಸಿದ ಬ್ರಿಟಿಷ್ ರಾಣಿ ಚೆನ್ನಮ್ಮರನ್ನ ಬೇಹೊಂಗಲ್ ಸೆರೆಮನೆಯಿಂದ ಕುಸುಗಲ್ ಸೆರೆಮನೆಗೆ ಶಿಫ್ಟ್ ಮಾಡ್ತಾರೆ. ಯಾವಾಗ ಯುದ್ಧ ಭೂಮಿಯಲ್ಲಿ ಸಂಗೊಳ್ಳಿ ರಾಯಣ್ಣರನ್ನು ಮಣಿಸೋದಕ್ಕೆ ಆಗೋದಿಲ್ಲ ಅಂತ ಗೊತ್ತಾಗುತ್ತೋ ಆಗ ಬ್ರಿಟಿಷ್ ತಮ್ಮ ಟ್ರಿಕಿ ಸ್ಟ್ರಾಟಜೀಸ್ ಯೂಸ್ ಮಾಡಿ ರಾಣಿ ಚೆನ್ನಮ್ಮರ ವೈರಿಗಳಾದ ದೇಸಾಯಿಗಳು ಹಾಗೂ ಜಿಲ್ಲೆಯ ರೆವೆನ್ಯೂ ಕಲೆಕ್ಟರ್ ಅಥವಾ ಅಮಲ್ದಾರ್ ಅಂತ ಹೇಳಲ್ಪಡುವ ಕೃಷ್ಣರಾಯ ಎಂಬಾತನ ಸಪೋರ್ಟಿಂದ ಸಂಗೊಳ್ಳಿ ರಾಯಣ್ಣರನ್ನು ಅಟ್ಯಾಕ್ ಮಾಡಿ ಧಾರವಾಡಕ್ಕೆ ಕರೆತರ್ತಾರೆ. ನಂತರ ರಾಯಣ್ಣರ ಹಲವಾರು ಸೈನಿಕರನ್ನು ಬ್ರಿಟಿಷ್ ಬಂಧಿಸೋದಲ್ಲದೇನೆ ಇವರೊಂದಿಗೆ ಕಿತ್ತೂರನ್ನು ಆಳ್ಬೇಕಾಗಿದ್ದಂತಹ ಶಿವಲಿಂಗಪ್ಪರನ್ನು ಬ್ರಿಟಿಷ್ ಬಂಧಿಸಿಬಿಡ್ತಾರೆ. ರಾಯಣ್ಣರನ್ನು ಆಲದ ಮರಕ್ಕೆ ನೇಣು ಬಿಗಿದು ಕೊಲ್ಲಲಾಗುತ್ತೆ. ಹೀಗೆ ಬೆಳಗಾವಿ ಜಿಲ್ಲೆಯಲ್ಲಿ ರಾಯಣ್ಣ ಜನವರಿ 26, 1831 ಮರಣ ಹೊಂದುತ್ತಾರೆ. ಇಂದಿಗೂ ರಾಯಣ್ಣರ ಸಾಹಸ ಹಾಗೂ ನಾಡಭಕ್ತಿ ಕರುನಾಡಲ್ಲಿ ಅಮರವಾಗಿ ಉಳಿದಿದೆ. ಸೂಲ್ಯ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗವಾಗಿದ್ದು ಇದರೊಂದಿಗೆ ಬಲ್ಲಾರೆ ಪುತ್ತೂರ್ ಪ್ರದೇಶಗಳು ಅಮರಸೂಳ್ಯ ಮೂಮೆಂಟ್ ಅಂದರೆ ಅಮರಸೂಳ್ಯ ಎಂಬ ಚಳುವಳಿಯ ಭಾಗವಾಗಿರುತ್ತೆ. ಅಮರಸೂಳ್ಯ ಹೋರಾಟ ಬ್ರಿಟಿಷ್ ರೂಲ್ ವಿರೋಧಿಸಿ ಅವರಿಂದ ಸ್ವತಂತ್ರ ಪಡೆಯುವ ಹೋರಾಟವಾಗಿರುತ್ತೆ. ಈ ಹೋರಾಟವು ಮೊದಲು ಕೂರ್ಗ್ ಪ್ರದೇಶದ ಸೂಳ್ಯ ತಾಲೂಕಿನಲ್ಲಿ ಹಲವಾರು ನಾಯಕರು ಶುರು ಮಾಡಿದ್ದು ನಂತರ ಈ ಪ್ರದೇಶವನ್ನು ಬ್ರಿಟಿಷರು ಮಂಗಳೂರು ಜಿಲ್ಲೆಗೆ ಸೇರಿಸಿಬಿಡ್ತಾರೆ. ಬ್ರಿಟಿಷ್ ರೂಲ್ ಮಾಡುವಾಗ ಕೂರ್ಗಿನ ಹಾಲೇರಿ ರಾಜವಂಶದ ಚಿಕ್ಕವೀರ ರಾಜೇಂದ್ರರನ್ನು ಪಟ್ಟದಿಂದ ಇಳಿಸಿ ಅವರನ್ನು ವೆಳ್ಳೂರಿಗೆ ವರ್ಗಾಯಿಸಿ ನಂತರ ಅಲ್ಲಿಂದ ಕಾಶಿಗೆ ವರ್ಗಾಯಿಸಿರ್ತಾರೆ. ಇದರಿಂದ ಕೊಡಗಿನ ರಾಜಕೀಯಕ್ಕೆ ತೊಂದರೆಯಾಗಿ ನಾಯಕರಾದ ಸ್ವಾಮಿ ಅಪರಾಂಪುರ, ಕಲ್ಯಾಣಸ್ವಾಮಿ ಹಾಗೂ ಪುಟ್ಟಬಸಪ್ಪರನ್ನು ಸಿಟ್ಟಿಗೇಳಿಸಿ ಹಾಲೇರಿ ಡೈನಸ್ಟಿ ತಮ್ಮ ಆಳ್ವಿಕೆಯಲ್ಲಿ ಬರುತ್ತೆ ಅಂತ ಬ್ರಿಟಿಷರನ್ನು ವಿರೋಧಿಸ್ತಾರೆ. ಸ್ವಾಮಿ ಅಪರಾಂಪುರ ಈ ಹೋರಾಟದ ನಾಯಕತ್ವವನ್ನು ವಹಿಸಿರ್ತಾರೆ. ಆದರೆ ಬ್ರಿಟಿಷರು 1834 ಇವರನ್ನು ಹಿಡಿದು ಬೆಂಗಳೂರಿನ ಸೆರೆಮನೆಗೆ ಕರೆತರ್ತಾರೆ. ಇದಾದ ಕೂಡಲೇ ಕಲ್ಯಾಣಸ್ವಾಮಿಯನ್ನು 1837 ಹಿಡಿದು ಮೈಸೂರು ಸೆರೆಮನೆಯಲ್ಲಿ ಇರಿಸಲಾಗುತ್ತೆ. ಇಂತಹ ಎಷ್ಟೊಂದು ನಾಯಕರು ಅಮರಸೂಲ್ಯ ಹೋರಾಟದ ಮೂಲಕ ಟಫ್ ಫೈಟ್ ಕೊಟ್ಟರೂ ಸಹ ಬ್ರಿಟಿಷರ ಆಳ್ವಿಕೆಯನ್ನು ಕರ್ನಾಟಕದಲ್ಲಿ ನಿಲ್ಲಿಸಲು ಸಾಧ್ಯವೇ ಆಗೋದಿಲ್ಲ. ಇದನ್ನು ನೋಡಿ ಒಬ್ಬ ರೈತನಾದ ಪುಟ್ಟಬಸಪ್ಪ ಈ ಹೋರಾಟದ ನಾಯಕತ್ವವನ್ನು ವಹಿಸಿ ತಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದಲ್ಲಿ ಹೊಗೆಸೊಪ್ಪು ಹಾಗೂ ಉಪ್ಪನ್ನು ತೆರಿಗೆಯಿಂದ ಮುಕ್ತ ಮಾಡೋದಾಗಿ ಭರವಸೆ ಕೊಟ್ಟ ಕಾರಣ ಹಲವಾರು ಶ್ರೀಮಂತ ರೈತರು, ಭೂಮಾಲೀಕರು ಹಾಗೂ ಊರಿನ ಮುಖ್ಯಸ್ಥರು ಇವರ ರೆಬೆಲಿಯನ್ನಲ್ಲಿ ಆಸಕ್ತಿ ತೋರಿಸಲಾರಂಭಿಸ್ತಾರೆ. ಯಾವಾಗ ಪುಟ್ಟಬಸಪ್ಪ ಜನರೊಂದಿಗೆ ಕ್ರೂರವಾಗಿ ವರ್ತಿಸ್ತಾ ಇದ್ದಂತಹ ಒಬ್ಬ ಅಮಲ್ದಾರ್ನ ಕೊಲ್ತಾರೋ ಅವಾಗಿನಿಂದ ಅವರು ಇನ್ನೂ ಪ್ರಸಿದ್ಧತೆಯನ್ನು ಗಳಿಸ್ತಾರೆ. ಇದ್ರ ಮೂಲಕ ಜನರ ಬೆಂಬಲವೂ ಹೆಚ್ಚಾಗತ್ತೆ. ನಂತರ ಪುಟ್ಟಬಸಪ್ಪ ಹಾಗೂ ಅವರ ಫಾಲೋವರ್ಸ್ ಮಂಗಳೂರಿಗೆ ಹೋಗಿ ಅಲ್ಲಿನ ಸಂಪತ್ತು ಹಾಗೂ ಬಂಟ್ವಾಳ್ ಪ್ರದೇಶದ ಠಾಣೆಯನ್ನು ದೋಚ್ತಾರೆ. ಇದನ್ನು ನೋಡಿ ಬ್ರಿಟಿಷ್ ತಮ್ಮ ಫೋರ್ಟ್ಗಳನ್ನು ಪ್ರೊಟೆಕ್ಟ್ ಮಾಡಿಕೊಂಡು ತಲಚೇರಿ, ಕನ್ನೂರ್ ಹಾಗೂ ಬಾಂಬೆ ಪ್ರದೇಶಗಳಲ್ಲಿ ಅವರ ಆರ್ಮಿಯನ್ನು ರೆಬೆಲಿಯನ್ಸ್ ವಿರುದ್ಧ ಹೋರಾಡಲು ಸಿದ್ಧಪಡಿಸ್ತಾರೆ. ಬ್ರಿಟಿಷರ ಈ ಪ್ಲಾನ್ ತಿಳಿದ ಪುಟ್ಟಬಸಪ್ಪ ಹಾಗೂ ಅವರ ಫಾಲೋವರ್ಸ್ ಸೂಳ್ಯ ಕಡೆ ಹೊರಟಾಗ ಬ್ರಿಟಿಷ್ ಇವರನ್ನು ಕೊಡಗು ಜನರ ಸಹಾಯದಿಂದ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತಾರೆ. ನಂತರ ಬ್ರಿಟಿಷ್ ನಾಯಕರಾದಂತಹ ಪುಟ್ಟಬಸಪ್ಪ, ಲಕ್ಷ್ಮಪ್ಪ, ಬಂಗಾರಸ, ಕೇದಂಬಾಡಿ ರಾಮಯ್ಯಗೌಡ ಹಾಗೂ ಗುಡ್ಡೆಮನೆ ಅಪ್ಪಯ್ಯರನ್ನು ನೇಣುಗಂಬಕ್ಕೇರಿಸಲಾಗುತ್ತೆ. ಈ ರೈತ ನಾಯಕರ ಬ್ರಿಟಿಷ್ ವಿರುದ್ಧದ ಹೋರಾಟ ವಿಫಲವಾದರೂ ಸಹ ಅವರ ಸ್ವಾತಂತ್ರ್ಯಕ್ಕಾಗಿನ ಹೋರಾಟ ಮತ್ತು ಧೈರ್ಯ ಮರೆಯಲಾಗದ ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ. ಸುರಾಪುರ ಮೊಘಲ್ ರೂಲ್ ಸಮಯದಿಂದಲೂ ಒಂದು ಮುಖ್ಯ ಜಿಲ್ಲೆಯಾಗಿದ್ದು ಈಗಿನ ಯಾದಗಿರ್ ಜಿಲ್ಲೆಯಿಂದ 50 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಮರಾಥಾಸ್ ಹಾಗೂ ಹೈದರಾಬಾದ್ನ ನಿಜಾಮ್ ರೂಲ್ ಮಾಡೋ ಸಮಯದಲ್ಲಿ ಸುರಾಪುರ ಒಂದು ವಾಜಲ್ ಸ್ಟೇಟ್ ಆಗಿರುತ್ತೆ.
ಅಂದರೆ ಒಂದು ರಾಜ್ಯ ಸ್ಥಳೀಯರಲ್ಲದೆ ಬ್ರಿಟಿಷರಂತೆ ಬೇರೆಯವರ ಕಂಟ್ರೋಲ್ನಲ್ಲಿ ಇರೋದಕ್ಕೆ ವಾಸಲ್ ಸ್ಟೇಟ್ ಅಂತ ಹೇಳಲಾಗುತ್ತೆ. ಯಾವಾಗ ಈ ರಾಜರು ತಮ್ಮ ಹಲವಾರು ಪ್ರದೇಶಗಳನ್ನು ಕಳ್ಕೊಳ್ತಾರೋ ಆಗ ಸುರಾಪುರ ಒಂದು ಜಿಲ್ಲೆಯಿಂದ ಚಿಕ್ಕ ಪ್ರದೇಶವಾಗಿ ಬದಲಾಗ್ಬಿಡತ್ತೆ. ಈ ಸಮಯದಲ್ಲಿ ಕೃಷ್ಣನಾಯಕ ಎಂಬ ರೂಲರ್ ಮರಣ ಹೊಂದಿ ಅವರ ಮಗನಾದ ವೆಂಕಟಪ್ಪ ನಾಯಕ 1834ರಲ್ಲಿ ಜನಿಸಿದ್ದು ಫಿಲಿಪ್ ಮೇಡೋಸ್ ಟೇಲರ್ ಎಂಬ ಬ್ರಿಟಿಷ್ ಪೊಲಿಟಿಕಲ್ ಏಜೆಂಟ್ ಹಾಗೂ ರಿಫಾರ್ಮಿಸ್ಟ್, ಅಂದರೆ ಸುರಾಪುರ ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಬಗೆಹರಿಸುವಂತಹ ಹುದ್ದೆಯಲ್ಲಿದ್ದು ವೆಂಕಟಪ್ಪ ನಾಯಕರಿಗೆ ಒಬ್ಬ ಒಳ್ಳೆ ಮಾರ್ಗದರ್ಶಿಯಾಗಿರ್ತಾರೆ. ಇವರ ಬಾಲ್ಯದಿಂದಲೂ ಟೇಲರ್ರೊಂದಿಗೆ ಆತ್ಮೀಯವಾಗಿದ್ದು ಅವರನ್ನು ಅಪ್ಪ ಅಂತಲೇ ಕರೀತಾ ಇದ್ರು. ಯಾವಾಗ ಕೃಷ್ಣನಾಯಕರ ಸಹೋದರ ಪೆದ್ದ ನಾಯಕರಿಗೆ ಯುವರಾಜನಾದ ವೆಂಕಟಪ್ಪ ನಾಯಕ ರೂಲ್ ಮಾಡೋದು ಇಷ್ಟ ಇರೋದಿಲ್ವೋ ಆಗ ಬಹಳಷ್ಟು ಗೊಂದಲಗಳು ಶುರುವಾಗತ್ತೆ. ಆದ್ದರಿಂದ ಬ್ರಿಟಿಷರು ಈ ವಿಷಯಕ್ಕೆ ಮಧ್ಯಪ್ರವೇಶಿಸಿ 1842ರಲ್ಲಿ ಫಿಲಿಪ್ ಮೀಡೋಸ್ ಟೇಲರ್ ಸುರಾಪುರದ ಕುಂದುಕೊರತೆಗಳನ್ನು ನೋಡಿಕೊಂಡು ನಿರ್ಧಾರಗಳನ್ನು ತಗೊಳ್ಳುವಂತಹ ಹಕ್ಕನ್ನು ಪಡೀತಾರೆ. ಟೇಲರ್ ಸುರಾಪುರದ ಲ್ಯಾಂಡ್ ಸರ್ವೆ, ಅಂದರೆ ಭೂಮಿಯ ಪರಿಶೀಲನೆ ಹಾಗೂ ಅವರ ಒಳ್ಳೆಯ ನಿರ್ಧಾರಗಳಿಂದ ಸುರಾಪುರದ ರೆವೆನ್ಯೂ ಅಂದರೆ ಆದಾಯ ಹೆಚ್ಚಾಗುತ್ತೆ. ನಂತರ ಇವರು ಪೆದ್ದ ನಾಯಕರನ್ನು ಸುರಾಪುರದ ದೀವಾನಾಗಿ ಅಪಾಯಿಂಟ್ ಮಾಡಿಕೊಳ್ತಾರೆ. ದೀವಾನ್ ಜಿಲ್ಲೆಗೆ ಸಂಬಂಧಪಟ್ಟಂತಹ ಹಣಕಾಸಿನ ವ್ಯವಹಾರಗಳನ್ನು ನೋಡ್ಕೊಳ್ತಾ ಇರ್ತಾರೆ. ವೆಂಕಟಪ್ಪ ನಾಯಕ ತಮ್ಮ 20ರ ವಯಸ್ಸಿನಲ್ಲೇ 1853ರಲ್ಲಿ ಯುವರಾಜನಾದ ಮೇಲೆ ಸುರಾಪುರ ಬ್ರಿಟಿಷ್ ಕಂಟ್ರೋಲ್ ಮಾಡ್ತಾ ಇರೋದನ್ನು ಅವರಿಗೆ ಸಹಿಸಲು ಸಾಧ್ಯವಾಗ್ತಾ ಇರೋದಿಲ್ಲ. ಆದ್ದರಿಂದ ಅವರ ಒಬ್ಬ ಕಾರ್ಯಭಾರಿಯನ್ನು ಮರಾಠಾ ಸಾಮ್ರಾಜ್ಯದ ಪೇಶ್ವಾ ನಾನಾ ಸಾಹೇಬ್ ಅಥವಾ ಬಾಲಾಜಿ ಬಾಜಿರಾವ್ ಪೇಶ್ವಾ ಅಂತಲೂ ಕರೆಯಲ್ಪಡುವ ರಾಜನ ಸಪೋರ್ಟ್ ನಿರೀಕ್ಷಿಸಿ ಕಳಿಸ್ತಾರೆ. ಇದಲ್ಲದೆ ನಾನಾ ಸಾಹೇಬ್ರ ಪ್ರತಿನಿಧಿಗಳು 1857ರಲ್ಲಿ ಸುರಾಪುರಕ್ಕೆ ಬಂದಿರೋದು ಬ್ರಿಟಿಷ್ ಸರ್ಕಾರದ ಗಮನಕ್ಕೆ ಬರುತ್ತೆ. ಇದರಿಂದ ಈ ಎಲ್ಲ ಸುರಾಪುರದ ಬೆಳವಣಿಗೆಗಳನ್ನು ಕಂಡು ಬ್ರಿಟಿಷರಿಗೆ ಈ ರಾಜನ ಉದ್ದೇಶಗಳ ಮೇಲೆ ಅನುಮಾನಗಳು ಶುರುವಾಗುತ್ತೆ. ಹೀಗಾಗಿ ಬ್ರಿಟಿಷ್ ಕ್ಯಾಂಬೆಲ್ ಎಂಬ ಆಫೀಸರನ್ನು ರಾಜನ ಹಲವಾರು ಚಟುವಟಿಕೆಗಳನ್ನು ಗಮನಿಸೋದಕ್ಕೆ ಅಪಾಯಿಂಟ್ ಮಾಡಿಕೊಳ್ತಾರೆ. ಸೊ ಈ ಆಫೀಸರ್ ವೆಂಕಟಪ್ಪರ ಅಧಿಕಾರ ತಂತ್ರಗಳ ರಿಪೋರ್ಟ್ ಒಂದನ್ನು ಹೈದರಾಬಾದ್ ಸ್ಥಳೀಕರಿಗೆ ಸಬ್ಮಿಟ್ ಮಾಡ್ತಾರೆ. ಈ ಕಾರಣಕ್ಕೆ ಬ್ರಿಟಿಷ್ ಸುರಾಪುರವನ್ನು 1858ರಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತಾರೆ. ವೆಂಕಟಪ್ಪ ನಾಯಕ ಯುದ್ಧದ ಸಮಯದಲ್ಲಿ ಹೇಗೆ ಮೃತಪಟ್ಟರು ಎಂಬುದಕ್ಕೆ ಈಗಲೂ ಸ್ಪಷ್ಟ ಮಾಹಿತಿ ಇಲ್ಲ. ಆದರೆ 1857ರ ಕರ್ನಾಟಕದ ಬೆಳವಣಿಗೆಯಲ್ಲಿ ಅವರು ವಹಿಸಿದಂತಹ ನಾಯಕತ್ವದ ಇತಿಹಾಸವನ್ನು ಯಾರೂ ಮರೆಯುವಂತಿಲ್ಲ. ಕೊಪ್ಪಾಳ್ ಪ್ರದೇಶ ಬ್ರಿಟಿಷ್ ಆಳ್ವಿಕೆ ಸಮಯದಲ್ಲಿ ಹೈದರಾಬಾದ್ನ ನಿಜಾಮ್ ಕಂಟ್ರೋಲ್ನಲ್ಲಿದ್ದು ಲ್ಯಾಂಡ್ ಟ್ಯಾಕ್ಸ್ ಅಂದರೆ ಭೂ ಕಂದಾಯವನ್ನು ಹೆಚ್ಚು ಕಟ್ಟಬೇಕೆಂದು ನಿಜಾಮ್ ನಿಯಮವನ್ನು ಮಾಡಿರ್ತಾರೆ. ಇದರಿಂದ ಜಮೀನ್ದಾರರು, ರೈತರು ಹಾಗೂ ದಿನಗೂಲಿ ಕೆಲಸಗಾರರು ಬಹಳಷ್ಟು ಕಷ್ಟಪಡ್ತಾ ಇರ್ತಾರೆ. ಇದನ್ನು ನೋಡಿ ಒಬ್ಬ ಧೈರ್ಯಶಾಲಿ ಜಮೀನ್ದಾರನಾಗಿದ್ದ ವೀರಪ್ಪ ಬ್ರಿಟಿಷ್ ವಿರುದ್ಧ ತಿರುಗಿ ಬೀಳ್ತಾರೆ. ಇದಲ್ಲದೆ ತಮ್ಮದೇ ಆದ ಆರ್ಮಿಯನ್ನು ಕಟ್ಟಿ ಕೊಪ್ಪಾಳ್ ಹಾಗೂ ಇತರ ಫೋರ್ಟ್ಗಳನ್ನು ಕ್ಯಾಪ್ಚರ್ ಮಾಡಿಕೊಂಡು ಹಲವಾರು ರೈತರು ಹಾಗೂ ಜಮೀನ್ದಾರರ ಸಪೋರ್ಟಿಂದ ಬ್ರಿಟಿಷ್ ಹಾಗೂ ನಿಜಾಮ್ರ ವಿರುದ್ಧ ಹೋರಾಡ್ತಾ ಇರ್ತಾರೆ. ಇದಾದ್ಮೇಲೆ ಬ್ರಿಟಿಷ್ ನಿಜಾಮ್ರ ಸಹಾಯದಿಂದ ಕೇವಲ 500 ಸೈನಿಕರನ್ನು ಹೊಂದಿದ್ದ ವೀರಪ್ಪರನ್ನು ಡಿಫೀಟ್ ಮಾಡ್ತಾರೆ. ವೀರಪ್ಪ 5ನೇ ದಿನದ ನಿರಂತರ ಯುದ್ಧದಲ್ಲಿ ಮೃತಪಟ್ಟ ಕಾರಣ ಬ್ರಿಟಿಷ್ ಕೊಪ್ಪಾಳ್ ಕೋಟೆಯನ್ನು ಮತ್ತೆ ಕ್ಯಾಪ್ಚರ್ ಮಾಡಿಕೊಳ್ತಾರೆ. ವೀರಪ್ಪ ಕೊಪ್ಪಾಳದ ಒಂದು ಚಿಕ್ಕ ಜಾಗದಲ್ಲಿ ಭೂಮಾಲೀಕ ಹಾಗೂ ರೈತನಾಗಿದ್ದರೂ ಸಹ ಅವರ ಕೆಚ್ಚೆದೆಯ ಬ್ರಿಟಿಷ್ ಮೇಲಿನ ಹೋರಾಟ ಎಷ್ಟೋ ಜನರಿಗೆ ಇಂದಿಗೂ ಮಾದರಿಯಾಗಿದೆ. ಒಂದು ಚಿಕ್ಕ ಹಳ್ಳಿಯಾಗಿದ್ದ ಹುಳಗಳ್ಳಿ ಬೆಳಗಾಂ ಜಿಲ್ಲೆಯ ಮುಧೋಳ್ ತಾಲೂಕಿಗೆ ಸೇರಿರುತ್ತೆ. ಯಾವಾಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಎಲ್ಲ ಭಾರತೀಯರು ತಮ್ಮ ಬಳಿ ಇರುವ ಎಲ್ಲ ರೀತಿಯ ಆಯುಧಗಳನ್ನು ತಮಗೆ ಒಪ್ಪಿಸಿ ಕೇವಲ ಲೈಸೆನ್ಸ್ ಪಡೆದು ಮಾತ್ರ ಬಳಸಬೇಕೆಂಬ ಹೊಸ ರೂಲನ್ನು ತರುತ್ತಾರೋ ಆಗ ಹುಳಗಳ್ಳಿ ಜನರ ಜೊತೆ ಅವರ ಬೆಂಬಲವಾಗಿ ಇತರ ಭೇದರಾದ ಮಂತೂರು, ಆಲಗುಂಡಿ ಹಾಗೂ ಇತರ ಸ್ಥಳೀಯ ನಾಯಕರು ಬ್ರಿಟಿಷ್ ವಿರುದ್ಧ ತಿರುಗಿ ಬೀಳ್ತಾರೆ. ಇವರಿಂದ ಹೆಚ್ಚಿನ ಅಪಾಯವನ್ನು ನಿರೀಕ್ಷಿಸಿದ ಬ್ರಿಟಿಷರು
ಹುಳಗಳ್ಳಿ ಹಳ್ಳಿಗೆ ನುಗ್ಗಿ 200ಕ್ಕೂ ಹೆಚ್ಚು ಭೇದರನ್ನು ಕ್ಯಾಪ್ಚರ್ ಮಾಡಿ ಡಿಸೆಂಬರ್ 1857ರಲ್ಲಿ ಅವರ 19 ನಾಯಕರನ್ನು ನೇಣುಗಂಬಕ್ಕೆ ಗುರಿ ಮಾಡಿ ಕೊಂದು ಬಿಡ್ತಾರೆ. ಹೀಗೆ ಎಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷರನ್ನು ಕರ್ನಾಟಕದಿಂದ ಓಡಿಸುವಲ್ಲಿ ವಿಫಲವಾದರೂ ಸಹ ಅವರ ಸ್ವಾತಂತ್ರ್ಯಕ್ಕಾಗಿನ ಹೋರಾಟ ಹಾಗೂ ನಾಡಭಕ್ತಿಯನ್ನು ನಾವು ಈಗಲೂ ಸ್ಮರಿಸಲೇಬೇಕು.